ನಮಸ್ಕಾರ ಎಲ್ಲರಿಗೂ. ಇವತ್ತು ಹಳ್ಳಿ ಸ್ಟೈಲಲ್ಲಿ ಮೂಡೆನ ಮೂಡೆ ಎಲೆಯಿಂದ ಹೇಗೆ ಮಾಡೋದಂತ ನೋಡೋಣ. ಈ ಮೂಡೆನ ಪಾಂಡಾನ ಲೀವ್ಸಿಂದ ಮಾಡ್ತಾರೆ, ಅಥವಾ ಮುಡವಾಯಿ ಅಥವಾ ಮುಡುವೆ ಅಂತ ಹೇಳ್ತಾರೆ ತುಳುವಲ್ಲಿ. ಇದು ಕೆದಗೆಯ ಒಂದು ಜಾತಿಯ ಗಿಡ. ಇದಕ್ಕೆ ಸ್ಕ್ರೂಪೈನು ಅಂತ ಹೇಳ್ತಾರೆ. ಇದನ್ನು ಈ ಥರ ಕಟ್ ಮಾಡಿಕೊಂಡು ಉದ್ದದ ಒಲ್ಲಿನ ನಾವು ತಗೊಳ್ಳೋಣ. ಈ ಥರ ಉದ್ದವಾಗಿರುವ ಲೀವ್ಸ್ ಇದ್ದರೆ ಚೆನ್ನಾಗಿರುತ್ತೆ, ಮೂಡೆ ಕಟ್ಲಿಕ್ಕೆ ದೊಡ್ಡದಾಗಿ ಬರುತ್ತೆ. ಇವತ್ತು ಮೂಡೆ ಎಲೆಯಿಂದ ಮೂಡೆನ ಹೇಗೆ ಮಾಡೋದಂತ ಲಲಿತಾ ಅವರು ನಮಗೆ ತೋರಿಸ್ಕೊಡ್ತಾರೆ, ನೋಡೋಣ ಬನ್ನಿ. ಈ ಎಲೆಯಲ್ಲಿ ಮುಳ್ಳಿರುತ್ತೆ, ಹಾಗಾಗಿ ನಾವು ನಿಧಾನಕ್ಕೆ ಮುಳ್ಳನ್ನು ತೆಗಿಬೇಕು. ಎರಡು ಬದಿಯಲ್ಲೂ ಮುಳ್ಳಿರುತ್ತೆ, ಸ್ವಲ್ಪ ನೋಡಿಕೊಂಡು ಮುಳ್ಳನ್ನ ತೆಗಿರಿ ಹುಷಾರಾಗಿ. ಕೈಗೆ ಚುಚ್ಕೋಬೋದು, ತುಂಬ ಶಾರ್ಪಾಗಿ ಇರುತ್ತೆ ಇದು. ಅದಕ್ಕೆ ನೋಡಿಕೊಂಡು ಎರಡು ಬದಿನೂ ಮುಳ್ಳನ್ನ ತೆಗೆಯೋಣ. ನೋಡಿ, ಅವರು ಈ ಥರ ತೋರಿಸ್ತಾ ಇದ್ದಾರೆ, ಈ ಥರ ಮುಳ್ಳನ್ನ ತೆಗೆದಿದ್ದಾರೆ ಎರಡು ಬದಿಯಲ್ಲೂ. ಎರಡು ಬದಿಯ ಮುಳ್ಳನ್ನು ತೆಗೆದಾಗಿದೆ. ಇವಾಗ ಇದರ ಮಧ್ಯಭಾಗದಲ್ಲಿ ಮುಳ್ಳಿರುತ್ತೆ, ಆ ಮಧ್ಯಭಾಗದ ಮುಳ್ಳನ್ನು ನಾವು ತೆಗಿಬೇಕಾಗತ್ತೆ. ಸ್ವಲ್ಪ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಳೋಣ ಎಲೆನ. ಇದು ಬಿಸಿಲಿದ್ದರೆ ನೀವು ಬಿಸಿಲಲ್ಲೂ ಬಾಡಿಸ್ಕೋಬೋದು, ಇಲ್ಲ ಅಂದರೆ ಈ ಥರ ಗ್ಯಾಸಲ್ಲಿ ಬಿಸಿ ಮಾಡ್ಕೋಬೋದು. ಎಲೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ, ಇದನ್ನು ಮಡಿಸ್ಲಿಕ್ಕೆ ಇದು ಸುಲಭವಾಗುತ್ತೆ. ಈ ಥರ ಇದು ಮಾಡಿಕೊಂಡ್ರೆ ಸಾಫ್ಟ್ ಆಗುತ್ತೆ ಎಲೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ಗ್ಯಾಸಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಈ ಎಲೆನ ಚೆನ್ನಾಗೆ ಎರಡು ಬದಿನೂ ಬಿಸಿಯಾಗಿ ಕಾಯಿಸ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗ್ಲಿಕ್ಕೋಸ್ಕರ ಎರಡು ಸೈಡ್ನ ಬಿಸಿ ಮಾಡ್ಕೊತಾ ಇದ್ದೀವಿ. ಇದು ಬಿಸಿಯಾದ ನಂತರ ಇದನ್ನು ಮಡಚಬೇಕು, ರೋಲ್ ಮಾಡ್ತಾ ಬನ್ನಿ. ಈ ಥರ ಇರ್ ತೋರಿಸ್ತಾ ಇದ್ದಾರೆ ಇಲ್ಲಿ, ನೀಟಾಗಿ ಹೆಂಗೆ ರೋಲ್ ಮಾಡ್ಕೋಬೇಕು ಅಂತ. ಈ ಎಲೆ ಸಾಫ್ಟಾಗಿ ಬರಲಿಕ್ಕೋಸ್ಕರ ಈ ಥರ ರೋಲ್ ಮಾಡ್ತೀವಿ. ಈ ಥರ ರೋಲ್ ಮಾಡಿ ಸ್ವಲ್ಪ ರಬ್ ಮಾಡ್ಕೊಳ್ಳಿ. ಈ ಥರ ರಬ್ ಮಾಡಿದಾಗ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇನ್ನು ರಬ್ ಮಾಡ್ಕೊಂಡ್ಬಿಟ್ಟು ಈ ಥರ ಇಡಿ. ಒಲ್ಲಿ ಸಾಫ್ಟ್ ಆಗಿದೆ, ಇದನ್ನು ಮೂಡೆ ಕಟ್ಟಲಿಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಮೊದಲು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಕರ್ಕಟೆ ಮುಳ್ಳಂತ ಸಿಗತ್ತೆ, ಇಲ್ಲಾಂದರೆ ನೀವು ಕಡ್ಡಿನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಶಾರ್ಪಾಗಿರುವ ಕಡ್ಡಿ ಇದ್ದರೆ ನಿಮಗೆ ಹಾಕ್ಲಿಕ್ಕೆ ಈಸಿ ಆಗತ್ತೆ. ಈ ಥರ ಅದನ್ನು ಪಿನ್ ಮಾಡ್ಕೋಬೇಕು. ಈ ಥರ ಶಾರ್ಪಾಗಿರುವ ಮುಳ್ಳಾದರೆ ನಿಮಗೆ ಸುಲಭವಾಗಿ ಹಾಕ್ಲಿಕ್ಕೆ ಬರುತ್ತೆ, ಆಮೇಲೆ ಒಡೆದು ಹೋಗಲ್ಲ ಎಲೆ. ಅದಕ್ಕೆ ಈ ಥರ ಕರ್ಕಟ ಮುಳ್ಳು ಅಂತ ಬರುತ್ತೆ, ಈ ಮುಳ್ಳೇನಾದರೂ ಸಿಕ್ಕಿದ್ರೆ ಇದರಲ್ಲಿ ಯೂಸ್ ಮಾಡಿಕೊಳ್ಳಿ. ಇದನ್ನು ಈ ಥರ ರೋಲ್ ಮಾಡಿಬಿಟ್ಟು ಒಂದೊಂದೇ ಪಿನ್ ಮಾಡ್ತಾ ಬನ್ನಿ, ಎಲೆ ಬಿಟ್ಟು ಹೋಗೋದಿದ್ದಾಗೆ ನೋಡ್ಕೊಳ್ಳಿ. ಇದು ನೋಡಿ ಎಷ್ಟು ಚೆನ್ನಾಗಿ ರೋಲ್ ಆಗಿದೆ. ಇದನ್ನು ಲಾಸ್ಟಿಗೆ ಪಿನ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಂದಿದ್ದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಫಸ್ಟಿಗೆ ಒಂದು ಸ್ಟೀಮರಲ್ಲಿ ನೀರನ್ನ ಹಾಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ. ಈ ಎಲೆನ ಫಸ್ಟಿಗೆ ಎಲ್ಲ ಜೋಡಿಸ್ಕೊಳ್ಳಿ ನೀಟಾಗಿ. ನಿಮ್ಗೆ ಬೇಕಾದರೆ ಎಕ್ಸ್ಟ್ರಾ ಲೋಟಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಸಪೋರ್ಟಿಗೆ ನೀವು ಇಟ್ಕೋಬೋದು. ಇಲ್ಲಾಂದರೆ ಈ ಥರ ಮೂಡೆ ಎಲ್ಲ ಕಟ್ಟಿರೋದನ್ನ ಎಲ್ಲನೂ ಈ ಥರ ಸ್ಟ್ರೈಟಾಗಿ ನಿಲ್ಲೋ ಥರ, ಟೈಟಾಗಿ ನಿಲ್ಲುವ ಥರ ನೋಡ್ಕೊಳ್ಳಿ. ಎಲ್ಲೂ ಗ್ಯಾಪ್ ಇಲ್ಲದಿದ್ದಂಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ಬಿದ್ದು ಹೋಗುತ್ತೆ, ಚಿಲ್ಲತ್ತೆ ಎಲ್ಲನೂ. ಈ ಥರ ರುಬ್ಬಿಟ್ಟಿರುವ ಹಿಟ್ಟನ್ನು ನಾವು ಒಂದು ಮಗ್ಗಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ತೀವಿ. ಮೂಡೆ ಎಲೆಗೆ ಹಿಟ್ಟನ್ನು ಈ ಥರ ರುಬ್ಬಿಟ್ಟಿರುವ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಬರೋಣ. ಇದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ 15 ನಿಮಿಷ, 15 ರಿಂದ
20 ನಿಮಿಷ ಬೇಯಿಸ್ಕೊಳ್ಳಿ. ಈಗ ನೋಡಿರ್ತೀರಾ ಚೆನ್ನಾಗಿ ಬೆಂದ್ಕೊಳ್ಳಿದೆ. ಬೆಂದಿರುವ ಮೂಡೆನ ಇವಾಗ ಬಿಡಿಸ್ತಾ ಇದ್ದಾರೆ. ಈ ಮೊದಲಿಗೆ ಈ ಮುಳ್ಳನ್ನ ಎಲ್ಲ ತೆಗೆಯೋಣ. ಈ ಥರ ಮುಳ್ಳೆಲ್ಲ ಬಿಡಿಸಿ ಆದ ನಂತರ ಎಲೆನ ನೀಟಾಗಿ ತೆಗೀರಿ. ನೋಡ್ತಾ ಇದ್ದೀರ ಒಂಚೂರು ಅಂಟ್ಕೊಂಡಿಲ್ಲ, ಹೀಗೆ ನೀಟಾಗಿ ಬಿಡಿಸ್ಲಿಕ್ಕೆ ಬರ್ತಾ ಇದೆ. ನೋಡಿ ಮೂಡೆ ರೆಡಿ ಆಗಿದೆ ನಿಮ್ಮದು. ಸಾಫ್ಟಾಗಿಯೂ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗೇ ಇರುತ್ತೆ. ನೀವಿದನ್ನ ಸಾರು ಜೊತೆ, ಪಲ್ಯ ಜೊತೆ, ಚಟ್ನಿ ಜೊತೆ ಅಥವಾ ಕಾಯಿ ಹಾಲು ಜೊತೆ ಯಾವುದ್ರ ಜೊತೆನಾದರೂ ತಿಂದ್ಕೋಬೋದು, ಚೆನ್ನಾಗಿರತ್ತೆ. ನೋಡಿ ಮೂಡೆ ರೆಡಿ ಆಗಿದೆ ನಿಮ್ಮದು. ನಿಮ್ಮ ಹತ್ರ ಈ ಮೂಡೆ ಎಲೆ ಇದ್ದರೆ ಮಾಡಿ ನೋಡಿ ಮತ್ತು ತಿಳಿಸಿ ಹೇಗೆ ಬಂದಿದೆ ಅಂತ. ಇಷ್ಟವಾದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.